ನನ್ನ ಮೇಲೆ ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ ಒಂದೊಂದೂವರೆ ತಿಂಗಳಿಂದ ಇರಬಹುದು. ಒಬ್ಬ ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರ ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳು ಇಬ್ಬರು ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದ ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಮಗಳನ್ನ ಅಲ್ಲಿ ಕಳಿಸ್ಕೊಟ್ರು. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಶುರು ಮಾಡಿದ್ರು. ಅಲ್ಲೇನೆ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಬೇರೆ ರೀತಿ ಮಾಡಿ ಈಗ ಎಫ್ಐಆರ್ ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತ ಏನ್ ಬೇಕು ಎದುರಿಸೋಣ, ಅದು ಮಾಡೋದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ತರ ಆಗತ್ತೆ ಅಂತ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ, ಇರಲಿ ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಸರ್, ಈಗ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ, ರಾಜಕೀಯ ಪ್ರೇರಿತರೆ ಅಂತ ಹೇಳ್ತಾರೆ. ನಾನು ಆ ತರ ಏನು ಹೇಳಕ್ ಇಚ್ಛೆ ಪಡೋದಿಲ್ಲ, ಪೊಲಿಟಿಕಲ್ ಕಾನ್ಫರೆನ್ಸ್ ಅದು ಇದು ಅಂತ. ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ಯಾವ ರೀತಿ ಎದುರಿಸ್ಬೇಕು ಎದುರಿಸೋಣ ಅಷ್ಟೇ. ನಾನು ಅದ ಅನಗತ್ಯವಾಗಿ ಅದನ್ನ ಪೊಲಿಟಿಕಲ್ ಕಾನ್ಫರೆನ್ಸ್ ನಾನೇ ಕೇಳೋಕೆ ಹೋಗ. ನಾನೇನ್ ಹೇಳಿದ್ದೇನೆ ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಎಲೆಕ್ಷನ್ಸ್ ಆರ್ ನಿಯರಿಂಗ್, ಡು ಯು ಅಲೆಜ್ ದಟ್ ದಿಸ್ ಇಸ್ ಡೆಲಿಬ್ರೇಟ್ಲಿ ಬೀಂಗ್ ಡನ್ ಅಗೇನ್ಸ್ಟ್ ಯು ಬೈ ಯೋರ್ ರೈವಲ್ಸ್? ಐ ಟೋಲ್ಡ್ ಯು ಎವ್ರಿಥಿಂಗ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಮೋರ್. ದೊಡ್ಡ ಕಾನ್ಸ್ಪಿರಸಿ, ಅದನ್ನ ಯಾವ ರೀತಿ ಎದುರಿಸಬೇಕು ಎದುರಿಸಬೇಕು. ನನ್ನ ಮೇಲೆ ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ ಒಂದೊಂದೂವರೆ ತಿಂಗಳಿಂದ ಇರಬಹುದು. ಒಬ್ಬ ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರ ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದ ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಮಗಳನ್ನ ಅಲ್ಲಿ ಕಳಿಸ್ಕೊಟ್ರು. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಶುರು ಮಾಡಿದ್ರು. ಅಲ್ಲೇನೆ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಬೇರೆ ರೀತಿ ಮಾಡಿ ಈಗ ಎಫ್ಐಆರ್ ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನ ಕಾನೂನಂತ ಏನ್ ಬೇಕು ಎದುರಿಸೋಣ, ಅದು ಮಾಡೋದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ತರ ಆಗತ್ತೆ ಅಂತ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ, ಇರಲಿ ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಸರ್, ಈಗ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ, ರಾಜಕೀಯ ಪ್ರೇರಿತರೆ ಅಂತ ಹೇಳ್ತಾರೆ. ನಾನು ಆ ತರ ಏನು ಹೇಳಕ್ ಇಚ್ಛೆ ಪಡೋದಿಲ್ಲ, ಪೊಲಿಟಿಕಲ್ ಕಾನ್ಫರೆನ್ಸ್ ಅದು ಇದು ಅಂತ. ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ಯಾವ ರೀತಿ ಎದುರಿಸಬೇಕು ಎದುರಿಸೋಣ ಅಷ್ಟೇ. ನಾನು ಅದ ಅನಗತ್ಯವಾಗಿ ಅದನ್ನ ಪೊಲಿಟಿಕಲ್ ಕಾನ್ಫರೆನ್ಸ್ ನಾನೇ ಕೇಳೋಕೆ ಹೋಗ. ನಾನೇನ್ ಹೇಳಿದ್ದೇನೆ ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಎಲೆಕ್ಷನ್ಸ್ ಆರ್ ನಿಯರಿಂಗ್, ಡು ಯು ಅಲೆಜ್ ದಟ್ ದಿಸ್ ಇಸ್ ಡೆಲಿಬ್ರೇಟ್ಲಿ ಬೀಂಗ್ ಡನ್ ಅಗೇನ್ಸ್ಟ್ ಯು ಬೈ ಯೋರ್ ರೈವಲ್ಸ್? ಐ ಟೋಲ್ಡ್ ಯು ಎವ್ರಿಥಿಂಗ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಮೋರ್. ದೊಡ್ಡ ಕಾನ್ಸ್ಪಿರಸಿ, ಅದನ್ನ ಯಾವ ರೀತಿ ಎದುರಿಸಬೇಕು ಎದುರಿಸಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.